Hi, namaskara everyone. Welcome back to my channel, Sangeetha Rajeev Vlogs. Welcome to another vlog of mine. Matte nanu Mysuru alle idini. This is day 2 and ivattu plans Nanjangud hogbeku anta. Nanjundeshwara darshana madbeku anta. Adad mele palace hogona anta plan hakidivi. So wait and watch what's going to happen and let's have fun. ನಂಜನಗೂಡ್ಗೆ ನಾವು ಮೈಸೂರಿಂದ ಹೊರಟಿದ್ದೀವಿ. ಮೈಸೂರಿಂದ 25 ಕಿಲೋಮೀಟರ್ ಇದೆ ನಂಜನಗೂಡು. ಚಾಮುಂಡಿ ಬೆಟ್ಟದಿಂದ ಹೋದರೆ 27 ಕಿಲೋಮೀಟರ್ ದೂರ ಇದೆ. ಶ್ರೀಕಂಠೇಶ್ವರ ಟೆಂಪಲ್ ಆರ್ ದ ನಂಜುಂಡೇಶ್ವರ ಟೆಂಪಲ್ ಇಸ್ ದ ಬಿಗ್ಗೆಸ್ಟ್ ಟೆಂಪಲ್ ಇನ್ ಕರ್ನಾಟಕ, ಲೊಕೇಟೆಡ್ ಇನ್ ನಂಜನಗೂಡ್. ನಂಜನಗೂಡ್ ಇಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಕಪಿಲ. ಶಿವನನ್ನ ನಂಜುಂಡೇಶ್ವರ ಅಂತ ಏನಕ್ಕೆ ಕರೀತಾರೆ ಗೊತ್ತಾ? ನಂಜು ಅಂದ್ರೆ ಕನ್ನಡದಲ್ಲಿ ವಿಷ. ಈ ವಿಷವನ್ನು ಕುಡಿದಂತ ಈಶ್ವರ ನಂಜುಂಡೇಶ್ವರ. ಸಮುದ್ರ ಮಂಥನದ ಸಮಯದಲ್ಲಿ ಈಶ್ವರ ಈ ವಿಷವನ್ನು ಕುಡಿದು ನಮ್ಮನ್ನೆಲ್ಲರನ್ನೂ ರಕ್ಷಿಸ್ದ. ಆವಾಗಿಂದ ಎಲ್ಲರೂ ಅವನನ್ನ ನಂಜುಂಡೇಶ್ವರ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರೆ ಅಂತ ಒಂದು ಜಾತ್ರೆ ನಡೆಯುತ್ತೆ. ಆ ಟೈಮಲ್ಲಿ ತುಂಬಾ ಜನ ಡಿವೋಟೀಸ್ ಈ ದೇವರನ್ನ ನೋಡಕ್ಕೋಸ್ಕರ ಎಲ್ಲೆಲ್ಲಿಂದನೋ ಬರ್ತಾರೆ. ನಿಮ್ಗೆ ಗೊತ್ತಾ, ಈ ದೇವರನ್ನ ಬರೀ ನಂಜುಂಡೇಶ್ವರ ಅಂತ ಮಾತ್ರ ಕರೆಯಲ್ಲ, ಹಕೀಂ ನಂಜುಂಡ ಅಂತ ಕೂಡ ಕರೀತಾರೆ. ಯಾಕೆ ಗೊತ್ತಾ? ಟಿಪ್ಪು ಸುಲ್ತಾನರ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರ ಒಂದು ಆನೆಗೆ ಕಣ್ಣು ಹೋಗ್ಬಿಟ್ಟಿರುತ್ತೆ. ಸೊ ಅವರ ಮಂತ್ರಿಯಾದಂತ ಶ್ರೀ ಪೂರ್ಣಯ್ಯನವರು ಹೇಳ್ತಾರೆ ಅವ್ರಿಗೆ, ನಂಜುಂಡೇಶ್ವರ ಸ್ವಾಮಿನ ಪೂಜೆ ಮಾಡಿ ಅಂತ. ಹಾಗಾಗಿ ಟಿಪ್ಪು ಅವರು ಸತತವಾಗಿ 48 ದಿನಗಳ ಕಾಲ ಪೂಜೆ ಮಾಡ್ತಾರೆ. 48ನೇ ದಿನ ಏನಾಗುತ್ತೆ ಅಂದ್ರೆ ಆ ಆನೆಗೆ ಕಣ್ ವಾಪಸ್ ಬರುತ್ತೆ. ಈ ಚಮತ್ಕಾರನ ನೋಡಿ ಟಿಪ್ಪು ಸುಲ್ತಾನ್ ಅವರು ಒಂದು ಗ್ರೀನ್ ಎಮರಲ್ಡ್ ಶಿವಲಿಂಗನ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅಂತ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಕೊಡ್ತಾರೆ. ಹಾಗಾಗಿ ಈ ಶಿವನನ್ನ ಹಕೀಂ ನಂಜುಂಡ ಅಂತ ಕೂಡ ಕರೀತಾರೆ. ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಆಯಿತು. ಸೊ ಈಗ ಶಿವನ ಒಂದು ದರ್ಶನ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ವಿಲ್ ಸಿ ವಾಟ್ ಟು ಡೂ. ಆ್ಯಕ್ಚುಲಿ ದ ಪ್ಲ್ಯಾನ್ ಇಸ್ ಟು ಗೋ ವಿಸಿಟ್ ದ ಪ್ಯಾಲೇಸ್. ಮೈಸೂರಲ್ಲಿ ಇರಬೇಕಾದ್ರೆ ಒಂದು ರಾಯಲ್ ಫೀಲಿಂಗ್ ಬಂದೇ ಬರುತ್ತೆ. ಸೊ ನಾನು ಒಂದು ರಾಯಲ್ ಲಂಚ್ನ ತಿನ್ನೋಣ ಅಂತ ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋದೆ. ಎಂಟರ್ ಆಗ್ತಾನೆ ಒಂದು ವೈಟ್ ಬ್ಯೂಟಿಫುಲ್ ಪ್ಯಾಲೇಸ್ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ಹೊರಗಿಂದ. ಒಳಗಡೆ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ಬ್ಲೂ ಮತ್ತು ವೈಟ್ ಅಲ್ಲಿ. ಈ ಪ್ಯಾಲೇಸ್ನ ಎಲ್ಲೋ ನೋಡಿದೀವಲ್ಲ ಅಂದ್ಕೊಂಡಿದ್ದೀರಾ? ಓಕೆ, ಫಾರ್ ದೋಸ್ ಹೂ ಹ್ಯಾವ್ ಸೀನ್ ದಿಸ್ ಪ್ಯಾಲೇಸ್ ಸಮ್ವೇರ್, ಲೆಟ್ ಮೀ ರಿಮೈಂಡ್ ಯು. ಆಫ್ ಕೋರ್ಸ್ ಯಸ್, ಯು ವಾಚ್ ದಿಸ್ ಪ್ಯಾಲೇಸ್ ಇನ್ KGF. ಇಲ್ಲಿರೋಂಥ ಎಲ್ಲ ಪ್ರಾಪರ್ಟೀಸು ಹಾಗೆ ಫರ್ನಿಚರ್ಸು 100 ಇಯರ್ಸ್ ಹಳೆದಂತೆ. ಆನೆಸ್ಟಾಗಿ ಹೇಳಬೇಕಂದ್ರೆ ಫುಡ್ ನೀಡ್ಸ್ ಲಾಡ್ ಆಫ್ ಇಂಪ್ರೂವ್ಮೆಂಟ್. ಬಟ್ ನೆವರ್ ಮೈಂಡ್, ಇವಾಗ ಮೈಸೂರು ಪ್ಯಾಲೇಸ್ ಹೋಗೋ ಟೈಮ್ ಆಯಿತು. ನೈಟ್ ಟೈಮ್ಸ್ ಮೈಸೂರು ಪ್ಯಾಲೇಸ್ ಹೇಗಿರುತ್ತೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ನೋಡ್ಬೋದು. ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್ ಬಾಯ್.